ಅಲ್ಮಾಮ್ಮನ್ ಬಹಳ ಒಳ್ಳೆ ಆಡಳಿತಗಾರ. ಜನರ ಬಗ್ಗೆ ಕಳಕಳಿ, ಪ್ರೀತಿ, ಅವ್ರಿಗೇನಾದರೂ ಒಳ್ಳೇದು ಮಾಡಬೇಕು ಅಂತ ತಹತಹಿಸುವಂಥ ಮನುಷ್ಯ. ಅವನ ಇನ್ನೊಂದು ಆಸಕ್ತಿ ಅಂದರೆ ಕುದುರೆ ಸಾಕೋದು. ಜಗತ್ತಿನ ಎಲ್ಲ ಕಡೆಯಿಂದ ಒಳ್ಳೊಳ್ಳೆ ಕುದುರೆಗಳನ್ನು ತಂದು ಅದನ್ನು ಸಾಕ್ತಾ ಇದ್ದ. ಅವನ ಅತ್ಯಂತ ಪ್ರೀತಿಯ ಕುದುರೆ ಅಂದರೆ ಝಿಯಾ. ಝಿಯಾ ಅಂತ ಹೆಸರು. ಎತ್ತರದ ಕುದುರೆ, ಕಪ್ಪು ಕುದುರೆ, ಅದು ನಡಿಗೆ, ಟಿವಿ, ಗತ್ತು ಎಲ್ಲರಿಗೂ ಆಕರ್ಷಕವಾಗಿತ್ತು. ಅದನ್ನೇರಿ ಖಲೀಫಾ ರಸ್ತೆಯಲ್ಲಿ ಹೊರಟ್ರೆ ಎಲ್ಲರ ಗಮನ ಝಿಯಾ ಕಡೆಗೆ ಇರ್ತಿತ್ತು. ಅಲ್ ಮಾಮೂನ್ ಖಲೀಫಾಗಿ ಎಷ್ಟು ಪ್ರೀತಿ ಅಂದರೆ ತಾನೇ ಕುದುರೆ ಮೈ ತಿಕ್ಕಿ ಬೆಳೆಸಿದ್ದ. ಮಗ ಇದ್ದಂಗೇನೆ ಅದು. ಒಂದು ದಿನ ಬಿಟ್ಟಿರ್ತಿರ್ಲಿಲ್ಲ ಅದನ್ನು. ಒಂದು ದಿನ ಖಲೀಫಾಗಿ ಪತ್ರ ಬಂತು. ಆ ಪತ್ರ ಬರೆದದ್ದು ಒಬ್ಬ ದರೋಡೆಕೋರ, ಭಾರಿ ದರೋಡೆಕೋರ. ಅವನ ಹೆಸರು ಓಮಾಹ ಅಂತ. ಓಮಾಹ ಬರೆದಿದ್ದ ಪತ್ರ, ಖಲೀಫಾ, ನಿನ್ನ ಕುದುರೆ ಬಗ್ಗೆ ತುಂಬ ಕೇಳಿದ್ದೆ, ನಾನು ನೋಡಿದ್ದೇನೆ, ನಿನ್ನ ಝಿಯಾ ನನಗೆ ಬೇಕು, ಅದಕ್ಕೇನಾದರೂ ಬೆಲೆ ಕೇಳು, ಕೊಡ್ತೇನೆ, ನೀನು ಅದನ್ನು ನನಗೆ ಮಾರಲೇಬೇಕು, ಮಾರದೆ ಹೋದರೆ ಅದನ್ನು ಕದ್ಕೊಂಡು ಹೋಗ್ತೇನೆ, ಒಂದು ವಾರದಲ್ಲಿ ನನಗೆ ಉತ್ತರ ಕೊಡಬೇಕು, ಕುದುರೆ ಎಲ್ಲಿ ಕಳಿಸ್ತೀಯಾ ಹೇಳಬೇಕು ಅಂತ ಬರೆದಿದ್ದ. ಖಲೀಫಾ ಪತ್ರ ತಂದವನ ಜೊತೆಗೆ ಉತ್ತರ ಬರೆದು ಕಳಿಸಿದ, ನನಗೆ ಝಿಯಾ ಮಗ ಇದ್ದಾಗೆ ಆ ಕುದುರೆನ ಮಾರೋ ಸಾಧ್ಯ ಇಲ್ಲ, ಅದನ್ನು ಕದ್ಕೊಂಡು ಹೋಗೋಕ್ಕೂ ಸಾಧ್ಯ ಇಲ್ಲ, ಬಿಡ್ತೇನೆ ನಾನು ಅಂತ ಬರೆದ. 8 ದಿನ ಆಗಿತ್ತು. ಒಂದು ದಿನ ಖಲೀಫಾ ತನ್ನ ನೆಚ್ಚಿನ ಕುದುರೆ ಝಿಯಾ ಮೇಲೆ ಕುಳಿತು ನಗರ ಪ್ರದಕ್ಷಿಣೆ ಮಾಡ್ತಾ ಇದ್ದ. ಊರಿಂದ ಸ್ವಲ್ಪ ಹೊರಗೆ ಒಂದು ದೊಡ್ಡ ಪ್ರಾರ್ಥನಾ ಮಂದಿರ ತಯಾರಾಗ್ತಾ ಇತ್ತು, ಕಟ್ಟಡ ನಡೀತಾ ಇತ್ತು. ಆ ಕಟ್ಟಡ ಹತ್ರ ಹೋಗಿ ನೋಡ್ಬೇಕು ಅದು ಹೇಗೆ ನಡೀತಾ ಇದೆ ಅಂತ ಹೋಗುವ ಹೊತ್ತಿಗೆ ಖಲೀಫಾ ರಸ್ತೆ ಬದಿಯಲ್ಲಿ ನೋಡಿದ, ಒಬ್ಬ ವ್ಯಕ್ತಿ ಬಿದ್ದಿದ್ದ, ಕೆದರಿ ತಲೆ, ಹರಡ್ಕೊಂಡು ಗಡ್ಡ, ಹರಿದು ಹೋದ ಬಟ್ಟೆಗಳು, ಮುಖದಲ್ಲಿ ವಿಪರೀತ ಸಂಕಟ. ಖಲೀಫಾ ನಿಲ್ಲಿಸ್ಕೊಂಡ ಕುದುರೆನ, ಕೆಳಗೆ ಬಿದ್ದ ಮನುಷ್ಯ ಜೋರಾಗಿ ನರಳುತ್ತಾ ಇದ್ದ, ಅಳುತ್ತಾ ಇದ್ದ, ಅಯ್ಯೋ ಸತ್ತೇ ಹೋಗ್ತೇನೆ, ಈ ಹೊಟ್ಟೆ ನೋವಿನಿಂದ ಯಾರಾದರೂ ಪಾರು ಮಾಡಿ ಎತ್ಕೊಕ್ಕೋತಾ ಇದ್ದ. ಅವನ ಪರಿಸ್ಥಿತಿ ನೋಡಿ ಖಲೀಫಾನ ಮನಸ್ಸು ಕರಗ್ತು. ಝಿಯಾನ್ ಮೇಲಿಂದ ಕೆಳಗಡೆ ಹಾರಿದ. ಆ ಭಿಕ್ಷುಕಂತೂ ತೊಡೆ ಮೇಲೆ ತಗೊಂಡ, ಮೈ ಒರೆಸಿದ, ಮುಖ ಒರೆಸಿದ. ಆತ ಭಿಕ್ಷುಕ ದೀನನ ಕೇಳ್ಕೊಂಡ, ಸ್ವಾಮಿ, ನಾನು ದಯವಿಟ್ಟು ವೈದ್ಯರ ಕಡೆ ಕರ್ಕೊಂಡು ಹೋಗ್ತೀರಾ, ನಾನು ಬದುಕಿರೋ ಸಾಧ್ಯ ಇಲ್ಲ ಅಂದ. ಆಗಲಿಪ್ಪ ಅಂತ ಖಲೀಫಾ ಅವನನ್ನು ಎತ್ತಿ ಝಿಯಾನ್ ಬೆನ್ ಮೇಲೆ ಕೂಡಿಸಿದ. ಇನ್ನು ತಾನು ಹಾರಿ ಅವನ ಹಿಂದೆ ಕುಳಿತುಕೋಬೇಕು ಅನ್ನೋಷ್ಟರೊಳಗೆ ಆ ಭಿಕ್ಷುಕ ಏನು ಮಾಡಿದ, ಲಗಾಮನ್ನು ಎಳೆದು ಕುದುರೆ ಪಕ್ಕಕ್ಕೆ ತನ್ನ ಮೊಳಕಾಲು ತೆಗೆದು ಆ ಜೋರಾಗಿ ಓಡಿಸ್ಬಿಟ್ಟ. ಸ್ವಲ್ಪ ದೂರ ಹೋಗಿ ಕುದುರೆ ತಿರುಗಿಸಿ ನಿಂತು ಕೂಗಿದ, ನಾನು ಯಾರು ಗೊತ್ತಾಯ್ತ ಖಲೀಫಾ, ನಾನು ಓಮಾಹ, ನಾನು ಪತ್ರ ಬರೆದಿದ್ದೆ, ನೀನಾಗಿ ಕುದುರೆ ಕೊಡಲಿಲ್ಲ, ಈಗ ನಾನು ಹಿಂಗೆ ಕದ್ಕೊಂಡು ಹೋಗ್ತಾ ಇದ್ದೀನಿ, ಹೋಯ್ತೆ ನಿನ್ನ ಕುದುರೆ ನಾನು ತೊಗೊಂಡು ಹೋಗ್ತೀನಿ ಅಂತಂದ. ಆಗ ಅವನು ಬೆನ್ನತ್ತಿ ಓಡಿದಂಥ ಖಲೀಫಾ ಹೇಳಿದ ಮಾತು ಅದ್ಭುತ ಸ್ನೇಹಿತರೆ. ಹೇಳ್ತಾನೆ, ಓಮಾ, ಆಯ್ತಪ್ಪ, ಕುದುರೆ ನೀನೇ ಇಟ್ಕೋ, ಆದರೆ ಅದನ್ನು ಹೇಗೆ ಪಡ್ಕೊಂಡೆ ಅನ್ನೋದನ್ನು ಮಾತ್ರ ಯಾರಿಗೂ ಹೇಳಬೇಡ, ಯಾಕಂದರೆ ನೀನು ಹೀಗೆ ಭಿಕ್ಷುಕರ ಹಾಗೆ ಬಿದ್ದಿದ್ದೆ, ಖಲೀಫಾ ಸಹಾಯ ಮಾಡೋಕೆ ಅಂತ ಕುದುರೆ ಮೇಲೆ ಕೂಡಿಸಿದಾಗ ಕುದುರೆ ಓಡಿಸ್ಕೊಂಡು ಹೋದೆ ಅಂತ ನೀನೇನಾದರೂ ಹೇಳಿದರೆ, ನಿಜವಾಗಲೂ ರಸ್ತೆ ಪಕ್ಕದಲ್ಲಿ ಅಸಹಾಯಕರಾಗಿ ರೋಗಗ್ರಸ್ತರಾಗಿ ಬಿದ್ದವರು ಬಡವರಿಗೆ ಯಾರೂ ಸಹಾಯ ಮಾಡೋಕ್ಕೆ ಬರೋದಿಲ್ಲ. ದಯವಿಟ್ಟು ತಿಳ್ಕೋ, ನೀನು ಮೋಸ ಮಾಡ್ತಿರೋದು ನನಗಲ್ಲ, ನಾಳೆ ಪ್ರಾಮಾಣಿಕವಾಗಿ ಕೆಲಸ ಮಾಡೋರು ಎಲ್ರಿಗೂ ಮೋಸ ಆಗ್ತದೆ. ಕತೆ ವಿಶೇಷ ಗೊತ್ತಾ ಸ್ನೇಹಿತರೆ, 4 ದಿವಸ ಆದಮೇಲೆ ಕುದುರೆ ವಾಪಸ್ ಬಂತು, ತಾನಾಗಿ ಬಂತು, ಒಣಕಲಾಗ್ಬಿಟ್ಟಿದೆ, ಸೊರಗ್ಬಿಟ್ಟಿದೆ. ಅದು ಕೊರಳಲ್ಲಿ ಒಂದು ಪತ್ರ ಬರೆದಿದ್ದ, ಓಮಾ, ನೀನು ಅಧಿಕಾರದಿಂದ ಕುದುರೆ ಉಳಿಸ್ಕೊಳ್ಳೋಕೆ ಆಗಲಿಲ್ಲಪ್ಪ, ಅದ್ರ ಪ್ರೀತಿಯಿಂದ ಉಳಿಸ್ಕೊಂಡೆ. ಈ ಕುದುರೆ ತೊಗೊಂಡು ಹೋದ್ಮೇಲೆ 4 ದಿವಸದಿಂದ ಏನೂ ತಿಂದಿಲ್ಲ, ನೀರು ಕುಡಿದಿಲ್ಲ, ಸತ್ತೋಗ್ಬಿಡ್ತದೆ ಅದು, ನನ್ನ ಕಡೆ ಇದ್ದು ಸತ್ತೋಗೋದಕ್ಕಿಂತ ನಿನ್ನ ಕಡೆ ಚೆನ್ನಾಗಿ ಬದುಕೋದು ವಾಸಿ ಅಂತ ಬಿಟ್ಟಿದ್ದೇನೆ, ಪ್ರೀತಿಯಿಂದ ಕುದುರೆಯನ್ನು ಗೆದ್ದಿದ್ದೀಯಾ ಅಂತ ಕಳಿಸಿದ. ಇಲ್ಲಿ 2 ಮಾತಿದೆ ಸ್ನೇಹಿತರೆ. ಒಂದು ಮೋಸದಿಂದ ಒಂದು ವ್ಯಕ್ತಿಗೆ ಒಂದು ಸಂಸ್ಥೆಗೆ ಅನ್ಯಾಯ ಆಗ್ತದೆ ನಿಜ, ಆದರೆ ಅದಕ್ಕಿಂತ ಹೆಚ್ಚಿನ ಭಯಾನಕವಾದದ್ದು ಅಂದರೆ ಜನ ಮನುಷ್ಯನಲ್ಲಿಯ ಪ್ರಾಮಾಣಿಕತೆಯಲ್ಲಿ ವಿಶ್ವಾಸದಲ್ಲಿ ಒಳ್ಳೆಯ ತಂದ್ರೆ ನಂಬಿಕೆ ಕಳ್ಕೋತಾರೆ ಅಂತ ಒಂದಾದರೆ ಕೊನೆಗೆ ದರ್ಪ ಅಧಿಕಾರ ಹೆದರಿಕೆಗಿಂತ ಕೊನೆವರೆಗೂ ಬಾಳೋದು ಪ್ರೀತಿ.